ತಂತ್ರಜ್ಞಾನಗಳು ಅಭಿವೃದ್ಧಿ ಹೊಂದುತ್ತಿದ್ದಂತೆ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಒಂದು ರೀತಿಯ ಕೆಟ್ಟ ಪರಿಣಾಮ ಬೀರೋದು ಸಹಜವಾಗಿದೆ. ಇತ್ತೀಚಿನ ಅಭಿವೃದ್ಧಿಯೊಂದಿಗೆ ಪರಿಸರದಲ್ಲಿ ಚಿಟ್ಟೆಗಳ ಸಂತತಿಯು ಅಳಿವಿನಂಚಿಗೆ ಹೋಗಿದೆ. ಅದರಲ್ಲೂ ನಗರವಾಸಿಗಳಿಗಂತೂ ಚಿಟ್ಟೆ ಕಾಣಸಿಗುವುದೇ ಬಲು ಅಪರೂಪವಾದಂತಿದೆ. ಆದರೆ ಮಂಗಳೂರು ನಗರದ ಕೇಂದ್ರ ಭಾಗವಾಗಿರುವ ಕರಾವಳಿ ಉತ್ಸವ ಮೈದಾನದ ಪಕ್ಕದಲ್ಲಿದೆ ನೂರಾರು ಚಿಟ್ಟೆಗಳ ವಾಸಸ್ಥಾನ. ಕಳೆದ 8 ವರ್ಷಗಳ ಹಿಂದೆ ಈ ಸರ್ಕಾರಿ ಭೂಮಿಯಲ್ಲಿ ತ್ಯಾಜ್ಯಗಳನ್ನ ರಾಶಿ ಹಾಕಲಾಗಿತ್ತು. ಆದರೆ ಇದನ್ನ ನಿತ್ಯ ಗಮನಿಸ್ತಾ ಇದ್ದ ಶ್ರೀಕುಮಾರ್ ರವಿರಾಜ್ ಶೆಟ್ಟಿ ಎಂಬುವರು ಈ ಜಾಗವನ್ನ ಶುಚಿಗೊಳಿಸಿ ತಮ್ಮ ಮನೆಯಲ್ಲಿದ್ದ ಗಿಡಗಳನ್ನು ತಂದು ನೆಟ್ಟು ನಿತ್ಯ ಮುಂಜಾನೆ 6:30 to 8:30 ಅದರ ಪೋಷಣೆಯಲ್ಲಿ ತೊಡಗಿದ್ರು. ಇದೀಗ ಕಸದ ರಾಶಿಯಂತಿದ್ದ ಜಾಗ ಚಿಟ್ಟೆಗಳ ವಾಸ ಕೇಂದ್ರವಾಗಿ ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಟ್ಟಿದೆ. ಅದೆಷ್ಟೋ ಜಾತಿಯ ಚಿಟ್ಟೆಗಳು ಇಲ್ಲಿನ ಹೂತೋಟಕ್ಕೆ ನಿತ್ಯ ಬರುತ್ತಿವೆ ಎನ್ನುತ್ತಾರೆ ರವಿರಾಜ್ ಶೆಟ್ಟಿ. ಹೀಗೆ ಜನರೆಲ್ಲ ಬರ್ತಾರೆ ನೋಡಲಿಕ್ಕೆ, ಎಷ್ಟು ಜಾತಿಯ ಚಿಟ್ಟೆಗಳು ಬರ್ತವೆ ಮತ್ತು ಗಿಡಗಳು? ನಮಗೆ ಜಾತಿ ಎಷ್ಟಂತ ನಮಗೆ ಗೊತ್ತಿಲ್ಲ, ತುಂಬ ನಮ್ಮನೆಯದು ಉಂಟಲ್ಲ, ಚಿಟ್ಟೆಗಳೆಲ್ಲ ಬರ್ತವೆ. ಮತ್ತು ಇದು ಯಾರ ಜಾಗ ಮತ್ತು ನೀವು ಇದನ್ನು ಯಾವ ರೀತಿ ಸರ್ಕಾರದಿಂದ ಏನಾದರೂ ನಿಮಗೆ ಸಿಗ್ತಾ ಇದೆಯಾ? ಇಲ್ಲ, ಸರ್ಕಾರದಿಂದ ಯಾವುದು ನಮಗೆ ಇದಿಲ್ಲ, ಸವಲತ್ತಿಲ್ಲ. ನಾವು ಹೀಗೆ ಉಂಟಲ್ಲ, ನಮ್ಮದೇ ಒಂದು ಮನಸ್ಸಲ್ಲಿ ನಾನು ಮತ್ತು ಶ್ರೀಕುಮಾರ್ ಅಂತ ಒಬ್ಬರು ಇದ್ದಾರೆ, ನಾವು ಹೀಗೆ ಮಾಡ್ತಾ ಮಾಡ್ತಾ ಅದೊಂದು ಇಲ್ಲವೇ ಬಂದಿದ್ದೆ. ಮೊದಲು ಇದು ಜಾಗ ಯಾವ ರೀತಿಯಾಗಿತ್ತು ಸರ್? ಇದು ಜಾಗ ಉಂಟಲ್ಲ, ಅದು ಒಂದು ಡಂಪುಡಿ ಏರಿಯಾಗಿತ್ತು ಡಂಪುಡಿ ಏರಿಯಾ. ಮತ್ತೆ ಈಗ ದಿನಕ್ಕೆ ಇದರ ಕೆಲಸ ಎಲ್ಲ ನೀವೇ ಮಾಡ್ತೀರಾ ಹೇಗೆ? ಹೌದು, ನಾವೇ ಉಂಟು, ದಿನಕ್ಕೆ 1-2 ಗಂಟೆ ಉಂಟು. ನಾವು ಬೆಳಿಗ್ಗೆ ಬಂದು ಕ್ಲೀನ್ ಮಾಡಿ ಗಿಡ ನೆಟ್ಟು. ಎಷ್ಟು ಟೈಪ್ಸ್ ಗಿಡ ಎಲ್ಲ ನೆಟ್ಟಿದ್ದೀರಾ? ಗಿಡ ಅಂತೇಳಿ ತುಂಬ ನಮ್ಮದು ಉಂಟು, ಮೇಲೆ ಸಹ ಉಂಟು, ಇಲ್ಲಿ ಕೆಳಗೆ ಸಹ ಉಂಟು, ತುಂಬ ನಮಗೆ ಗಿಡ ಉಂಟು. ಮತ್ತೆ ತುಂಬ ನಮಗೆ ಸರಿ, ಚಿಟ್ಟೆ ಪಾರ್ಕ್ ಮಾಡ್ಬೇಕಂತೇಳಿ ಯಾಕೆ ನಿಮಗೆ ಅನಿಸುತ್ತಿಲ್ಲ? ಹಾಗಂತಲ್ಲ, ನಾವು 1-2 ಚಿಟ್ಟೆ ಗಿಡಗಳನ್ನು ನಾವು ಹಾಕಿತ್ತು, ಹಾಕಿದಾಗ ಉಂಟಲ್ಲ ಉಂಟು ಚಿಟ್ಟೆಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಮತ್ತೆ ನಾವು ಅದಕ್ಕಾಗಿಯೇ ಎಲ್ಲ ಹೂವಿನ ಗಿಡ ಮತ್ತು ಹಣ್ಣಿನ ಗಿಡ ಎಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಅದು ವರ್ಷವೂ ಚಿಟ್ಟೆಗಳು ಜಾಸ್ತಿ ಆಗ್ತವೆ. ಸಾರ್ವಜನಿಕರು ನೋಡಲಿಕ್ಕೆ ಬರ್ತಾರಾ, ಏನಾದರೂ ಹೇಳ್ತಾರೆ ನಿಮಗೆ? ಹೇಳ್ತಾರೆ, ಉಂಟ ಜನಗಳೆಲ್ಲ ಹೇಳ್ತಾರೆ ಒಳ್ಳೆಯದಾಗಿದೆ. ಈಗ ನಗರದಲ್ಲಿ ಚಿಟ್ಟೆಗಳು ಕಾಣುವುದೇ ಅಪರೂಪ, ಅಂಥದ್ದಲ್ಲಿ ನಗರದ ಮಧ್ಯಭಾಗದಲ್ಲಿ ಇಂಥದ್ದೊಂದು ಮಾಡಿದರೆ ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್? ನಮಗೆ ಒಂದು ಖುಷಿಯ ಅಂತಷ್ಟೇ ಅಂತ ಹೇಳಿದ್ರೆ, ಚಿಟ್ಟೆಗಳು ಬರ್ತದೆ, ಹಕ್ಕಿಗಳು ಬರ್ತದೆ, ಮತ್ತು ಇದು ಎರೆಹುಳು ತಿನ್ನಲಿಕ್ಕೆ ಎಲ್ಲ ಹತ್ತಕ್ಕಿಗಳೆಲ್ಲ ಬರ್ತದೆ, ಹಾಗೆಲ್ಲ ಇದೆಲ್ಲ ಮಾಡಲಿಕ್ಕೆ ಹೋಗಿ ಎಲ್ಲ ಈಗ ಜಾಸ್ತಿ ಜಾಸ್ತಿ ಉಂಟು, ಹತ್ತಕ್ಕಿಗಳೆಲ್ಲ ಬರ್ಬೋದು, ಚಿಟ್ಟೆಗಳು ಬರ್ಬೋದು. ಬೇರೆ ಏನಾದರೂ ಪ್ಲ್ಯಾನಿಂಗ್ ಇದೆ ಇದನ್ನು ಡೆವಲಪ್ಮೆಂಟ್ ಮಾಡುವಂಥದ್ರಲ್ಲಿ? ಪ್ಲ್ಯಾನಿಂಗ್ ಈಗ ಉಂಟು, ಇದು ನಮ್ಮದಲ್ಲಲ್ಲ, ಗೌರ್ಮೆಂಟ್ ಜಾಗ, ಈಗ ನಾವು ಉಂಟಲ್ಲ ಮಾಡೋದು, ಯಾವಾಗ ಅವ್ರದ್ದೇ ತೆಗಿತಾರೆ ಗೊತ್ತಿಲ್ಲ, ಅಷ್ಟು ಸಮಯ ನಾವು ಮಾಡ್ತಿರೋದು. ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿರುವ ರವಿರಾಜ್ ಶೆಟ್ಟಿ ಶ್ರೀಕುಮಾರ್ ನಿತ್ಯ ಮುಂಜಾನೆ ಈ ತೋಟದ ಬಳಿಗೆ ಬಂದು ಶುಚಿತ್ವ ಕಾರ್ಯಗಳನ್ನು ಮಾಡುತ್ತಾರೆ. ಮಾತ್ರವಲ್ಲ, ಪಕ್ಕದಲ್ಲೇ ಇರುವ ಸರ್ಕಾರಿ ಕ್ರೀಡಾಂಗಣದ ಸುತ್ತಲೂ ಇರುವ ಪರಿಸರದಲ್ಲೂ ಇವರೇ ಗಿಡಗಳನ್ನು ತಂದು ನೆಟ್ಟು ಪೋಷಣೆ ಮಾಡುತ್ತಿದ್ದಾರೆ. ಆದರೆ ಇಲಾಖೆ ಮಾತ್ರ ತಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ಹಾಗಿದ್ದು, ಸೇವೆ ಮಾಡುವ ಈ ಶ್ರಮಜೀವಿಗಳತ್ತ ತಿರುಗಿಯೂ ನೋಡಿಲ್ಲ. ಒಟ್ಟಿನಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ಕೆಲಸದಲ್ಲಿರುವ 2 ಸ್ನೇಹಿತರು ಸೇರಿ ತಮ್ಮ ಸ್ವಂತ ಹಣದಲ್ಲಿ ತೋಟ ಮಾಡಿದ್ದಾರೆ. ಅದು ಈಗ ಚಿಟ್ಟೆ ಪಾರ್ಕ್ ಆಗಿದೆ. ಸ್ಥಳೀಯ ಕ್ರೀಡಾ ಇಲಾಖೆ ಕಟ್ಟಡದ ಸುತ್ತ ಖಾಲಿ ಭೂಮಿಯಲ್ಲಿ ಗಿಡಗಳನ್ನು ನೆಟ್ಟು ಅದರ ಸುತ್ತ ಸುಂದರವಾಗಿ ಕಾಣುವ ಹಾಗೆ ಮಾಡಿದ್ದಾರೆ. ಇಲಾಖೆ ಮಾತ್ರ ಸುಮ್ಮನಿದೆ. ಆದರೆ ಇವರಿಬ್ಬರು ತಮ್ಮ ಮನೆಯಲ್ಲಿದ್ದ ಗಿಡಗಳನ್ನು ತಂದು ಇಲ್ಲಿ ನೆಡುತ್ತಾ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛಗೊಳಿಸುತ್ತಾ ಇದ್ದಾರೆ.
ಇವರ ಈ ನಿಸ್ವಾರ್ಥ ಪರಿಸರ ಸೇವೆಗೆ ನಾವು ಕೂಡ ಸಲಾಂ ಹೇಳಲೇಬೇಕು ಅಲ್ವೇ. ಗಣೇಶ್ ಪೂಜಾರಿ, ಸುದ್ದಿ ನ್ಯೂಸ್, ಮಂಗಳೂರು. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824-248-1048. 0824-248-1046. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.